ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವರು ಕೆಲವೊಂದಷ್ಟು ರಿಸಲ್ಟ್ಗಳು ಕೊಟ್ಟಿರೋ ವಿಚಾರಗಳು ಅವುಗಳನ್ನ ಮಾತಾಡೋಣ ಅಂತ. ರಮೇಶ್ ಅವರೇ, ನೀವು ಕೆಲವೊಂದು ನಿಂತೋಗಿರೋ ಫ್ಯಾಕ್ಟ್ರಿಗಳನ್ನ ಮತ್ತೆ ರೀಓಪನ್ ಮಾಡಿಸಿ ಅವುಗಳಲ್ಲಿ ಇವಾಗ ಅಭಿವೃದ್ಧಿ ಇದೆ ಫ್ಯಾಕ್ಟ್ರಿಗಳು, ಆ ಥರದ ಕೇಸ್ ಒಂದು ವಿಚಾರಗಳ ಬಗ್ಗೆ ನಮ್ಮ ಗಮನಕ್ಕೆ ತೊಗೊಂಬಂದಿದ್ದೀರಾ, ಅದ್ರ ಬಗ್ಗೆ ವಿಚಾರಕ್ಕೆ ಬನ್ನಿ. ಯಾವ ಥರದ ಫ್ಯಾಕ್ಟ್ರಿಗಳು, ಏನು ತೊಂದರೆಗಳಾಗಿತ್ತು, ಯಾವ ಥರ ಅದು ನಿಂತೋಗಿತ್ತು, ಮತ್ತೇನು ನೀವು ಪರಿಹಾರ ಮಾಡಿ ಅದನ್ನು ರೀಓಪನ್ ಮಾಡಿಸಿದ್ದೀರಾ, ಈ ವಿಚಾರ ಮಾತಾಡಿ. ಸರ್, ಈಗ ನೋಡಿ, ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಕೆಲವೊಂದು ಫ್ಯಾಕ್ಟ್ರಿಗಳು ನಡೀತಾ ಇರ್ತದೆ, ಒಂದು 1 ವರ್ಷ 2 ವರ್ಷ ನಡೆಯುತ್ತೆ, ಆಮೇಲೆ ಫುಲ್ಲು ನಿಲ್ಲಾಗ್ಬಿಡ್ತಾರೆ. ಕೆಲ್ಸಗಾರರು ಉಳಿಯೋದಿಲ್ಲ, ಬಿಸ್ನೆಸ್ ಇಲ್ಲ. ಬಿಸ್ನೆಸ್ ಇದ್ದರೆ ಒಂದು ಕಂಪ್ನಿ ಉಳಿಯುತ್ತೆ, ಇಲ್ಲ ಅಂತಂದರೆ ಅದು ಉಳಿಯೋದಿಲ್ಲ. ಕೆಲ್ಸಗಾರ ಒಂದು ಕಂಪ್ನಿಲಿ 10 ಜನ 20 ಜನ ಕೆಲಸ ಮಾಡೋ ಕಂಪ್ನಿಲಿ ಲಾಸ್ಟ್ಗೆ ಬರೀ ಓನರೇ ಪ್ರೊಡಕ್ಷನ್ ಮಾಡಿ ಬಿಸ್ನೆಸ್ಸೇ ಇಲ್ದಿರೆ ಮುಚ್ಚೋ ಸ್ಟೇಜಿಗೆ ಬಂದುಬಿಟ್ಟಿದ್ರು. ಅಂಥ ಕಂಪ್ನಿಗಳಿಗೆಲ್ಲ ನಾವು ತುಂಬ ಪರಿಹಾರ ಕೊಡ್ತೀವಿ. ಯಾವುದೇ ಕಂಪ್ನಿ ಆಗಿರಲಿ ಸರ್, ಲಾಸ್ ಆಗಿರೋ ಕಂಪ್ನಿ ಇರಲಿ, ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಲಾಗಲಿ, ಒಂದು ದೊಡ್ಡ ಇಂಡಸ್ಟ್ರೀಸ್ ಆಗಲಿ, ನಿಂತೋಗಿರೋ ಕಂಪ್ನಿಗಳು ಕೂಡ ನಾವು ರೀಓಪನ್ ಮಾಡಿಸೋ ಅಷ್ಟು ಪರಿಹಾರ ಕೊಟ್ಟಿದ್ದೀವಿ, ಕೊಡ್ತಾನೂ ಇದ್ದೀವಿ. ನಮ್ಮ ಹತ್ರ ತುಂಬ ನಿದರ್ಶನಗಳು ಇದ್ದಾವೆ, ಅದರಲ್ಲಿ ತುಂಬ ಜನನೂ ಒಳಿತು ಕಂಡಿದ್ದಾರೆ. ಎಂಥ ಕಂಪ್ನಿ ಆಗಲಿ, ಅವ್ರು ಲಾಸ್ ನಡೀತಾ ಇರಲಿ, ಅದನ್ನು ನಾವು ಕೊಡೋ ಪರಿಹಾರದಿಂದ ಅವರು ತುಂಬ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೆ, ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಕಂಪನಿನ. ಮುಚ್ಚೋಗಿರೋದು ಕಂಪ್ನಿ ನಿಂತೋಗಿರಲಿ ಮತ್ತೆ ಮುಚ್ಚೋಗಿರಲಿ, ಇಲ್ಲ ಬಿಸ್ನೆಸ್ ಲಾಸು, ಇಲ್ಲ ಬಿಸ್ನೆಸ್ಸೇ ನಡೀತಾ ಇಲ್ಲ ಅಂತ ಏನಾದರೂ ಕಂಪನಿಗಳಿದ್ದರೆ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಲ್ಲಿ ಅವರು ತಕ್ಕಂಗೆ ಒಂದು ಜಾಬ್ ವರ್ಕ್ ಮಾಡ್ತಾ ಇರ್ತಾರೆ, ಒಂದು ಕಾಟನ್ ಬಾಕ್ಸು ಈ ಥರ. ಯಾವುದೇ ಕಂಪ್ನಿ ಆಗಿರಲಿ, ಲಾಸಲ್ಲಿ ನಡೀತಾ ಇದ್ರು ನಾವು ಕೊಡೋ ಪರಿಹಾರದಿಂದ ಅವ್ರಿಗೆ ಬಿಸ್ನೆಸ್ ಅಂತೂ ಹೆವಿ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಆದ್ರೇ ಅವ್ರಿಗೆ ಲಾಭ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. ಅದರಿಂದ ನಾವು ಅವ್ರಿಗೆ ಒಳ್ಳೆ ಪರಿಹಾರ ಕೊಡ್ತೀವಿ, ಅದರಿಂದ ಅವ್ರಿಗೆ ತುಂಬ ಬಿಸ್ನೆಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದರಿಂದ ನಾವು ಏನು ಹೇಳ್ತೀನಿ ಅಂದರೆ, ನಿಂತೋಗಿರೋ ಕಂಪ್ನಿಗಳು ಕೂಡ ರೀಸ್ಟಾರ್ಟ್ ಮಾಡಿಸಿದ್ದೀವಿ. ತುಂಬ ಕಂಪ್ನಿಗಳು, ಒಂದು 4-5 ಕಂಪ್ನಿ ಇಡೀ ಬೆಂಗಳೂರಲ್ಲಿ, ಬೇರೆ ಬೇರೆ ಕಡೆಯೂ ನಾವು ಬೇರೆ ಬೇರೆ ಇಂದು ನಮ್ಮದು ಹುಬ್ಳಿ, ಧಾರವಾಡ, ಬೆಳಗಾಂ ಈ ಕಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲ ತುಂಬ ಜನ ನಮ್ಮ ಹತ್ರ ಪರಿಹಾರ ತಗೊಂಡು ಬಿಸ್ನೆಸ್ ನಿಂತೋಗಿದೆ ಸರ್. ಯಾರೋ 20-30 ಜನ ಕೆಲಸ ಮಾಡ್ತಾಯಿದ್ರು, ಇವಾಗ ನೋಡಿದ್ರೆ ಒಬ್ಬರು ಇಲ್ಲ ಸರ್. ಯಾಕಂದರೆ ಬಿಸ್ನೆಸ್ ಆರ್ಡ್ರೇ ಇಲ್ಲ, ನಿಂತೋಗ್ಬಿಟ್ಟಿದೆ. ಅಂಥ ಆರ್ಡ್ರ್ಗಳೆಲ್ಲನೂ ರೀಸ್ಟಾರ್ಟ್ ಮಾಡಿ, ಇಂಪ್ರೂವ್ಮೆಂಟ್ ಮಾಡಿ, ಇವತ್ತು ಅವರು 1 ಫ್ಯಾಕ್ಟ್ರಿ ಮಾಡೋ ಬದಲು 2 ಫ್ಯಾಕ್ಟ್ರಿ ಮಾಡಿ ಗೋಡೌನೆಲ್ಲ ಓಪನ್ ಮಾಡಿ ತುಂಬ ಚೆನ್ನಾಗಿದ್ದಾರೆ. ಅಂಥವ್ರದ್ದೆಲ್ಲನೂ ನಾವು ಪರಿಹಾರ ಕೊಟ್ಟಿದ್ದೀವಿ ಸರ್. ಅಂಥವ್ರದ್ದು ಒಂದು ಕಾಲ್ ತೊಗೊಂಬಿಡೋಣ ಸರ್. ಇವರು ಮೇಡಮ್ ಅವರು, ಫುಡ್ ಫ್ಯಾಕ್ಟ್ರಿ ಇದೆ, ಇವ್ರದ್ದು ಫ್ಯಾಕ್ಟ್ರಿ ಸ್ವಲ್ಪ ನಿಂತೋಗಿತ್ತು, ಅದರಿಂದ ನಾವು ಪರಿಹಾರ ಕೊಟ್ಟಮೇಲೆ ತುಂಬ ಚೆನ್ನಾಗಾಗಿದೆ. ಕೊಟೇಶನ್ ಕೂಡ ನಾನು ಹೇಳಿದ ಮೇಲೆ ಒಂದೇ ಮಾತಿಗೆ ಕೊಟೇಶನ್ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದೆ. ಮೇಡಮ್ ಅವರೇ, ಕೊಡ್ತೀನಿ ಸರ್ ಹತ್ರ ಮಾತಾಡಿ. ಹಾಂ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಓಕೆ, ಎಲ್ಲ ಆರಾಮಿದ್ದೀರಾ? ಹಾ, ಆರಾಮಾಗಿದ್ದೀವಿ ಸರ್. ಇವರು ಗುರುಗಳ ಆಶೀರ್ವಾದ, ತುಂಬಾ ನೆಮ್ಮದಿಯಾಗಿದ್ದೀವಿ ಇವಾಗ. ಅನ್ಕ ಚೆನ್ನಾಗಿದ್ದೀವಿ ಹೇಳಿ. ರಮೇಶ್ ಶರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆದ್ಮೇಲೆ ಎಷ್ಟು ದಿನಗಳಲ್ಲಿ ಬದಲಾಗಿದೆ ಜೀವನ ಸರ್? ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ನನ್ನ ಅಕೌಂಟ್ ಅಲ್ಲಿ 0 ಬ್ಯಾಲೆನ್ಸ್. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕಾಲ್ ಮಾಡಿದ್ದು ಎಷ್ಟು ಇರುತ್ತೆ ಕನ್ಸಲ್ಟೇಷನ್ ಕೇಳ್ಬಿಟ್ಟು ಆಮೇಲೆ ಬೇಕಂದ್ರೆ ಅರೇಂಜ್ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅವ್ರ ಹತ್ರ ಮಾತಾಡಿದಾಗ್ಲೇ ಒಂದ್ ಸ್ವಲ್ಪ ನಮ್ಗೆ ಆಗುತ್ತೆ, ನಮ್ಗೆ ಏನಾದ್ರು ಫ್ಯೂಚರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ದಿದ್ವಿ. ಫಸ್ಟ್ ಅವ್ರ ಕಾಲ್ ಮಾಡ್ಬೇಕಾದ್ರೆ ನಾನು ಹೇಳಿದಲ್ಲ ಅಕೌಂಟ್ 0 ಬ್ಯಾಲೆನ್ಸ್. ನಾನು ಇವಾಗ ಕ್ಲೋಸ್ ಮಾಡ್ಬಿಟ್ಟು ಮಿಷಿನ್ ಎಲ್ಲ ಸೇಲ್ ಮಾಡ್ಬಿಟ್ಟು ಹೋಗ್ಬೇಕು, ನಾನು ಯಾವ್ದಾದ್ರು ಜಾಬ್ ಅನ್ಕೊಂಡೆ ಇದ್ದಿದ್ದು. ಅದ್ರಲ್ಲಿ ಸರ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಪರಿಹಾರಗಳು ಹೇಳಿದ್ರು. ಅದು ಅವ್ರು ಹೇಳಿದ್ ಎಲ್ಲಾನು ಮಾಡಿಲ್ಲ, ಸಣ್ಣ ಪುಟ್ಟನೇ ಮಾಡಿದ್ದು. ಅದ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಇವಾಗ ಫುಲ್ ಬಿಸ್ನೆಸ್ ಚೆನ್ನಾಗಾಯ್ತು. ಆಮೇಲೆ ಕೊಟೇಶನ್ ಹೋಗ್ಬೇಕಾದ್ರೆ ಗುರುಗಳ್ದು ಅವ್ರ ಹತ್ರನೇ ಕೇಳ್ದೆ ಎಷ್ಟು ರೇಟ್ ಹಾಕ್ಬೇಕು ಅಂತ. ನಿಜಾನೆ, ನಾನು ಎಲ್ಲರೂ ಏನಾದ್ರು ಅನ್ಕೋಬಹುದು, ಬಟ್ ಅವ್ರ ತಕ್ಕಂತ ಅವ್ರ ಹತ್ರನೇ ಕೇಳ್ಬೇಕು ಅನ್ಸ್ತು, ನನ್ಗೆ ಏನ್ ರೇಟ್ ಹಾಕೋದು ಅಂತ ಹೇಳ್ಬಿಟ್ಟು. ಅವ್ರು ಗೈಡ್ ಮಾಡ್ದಂಗೆ ನಾನು ಹೇಳ್ದೆ, ಹೇಳಿ 1-5 ನಿಮಿಷನ ಆಗಿಲ್ಲ ಅವಾಗ್ಲೇ ಸ್ಯಾಂಕ್ಷನ್ ಆಯ್ತು. ಅವತ್ತಿನ ದಿನವೇ ನಮಗೂ ಐಟಮ್ ಬಂತು. ಇವಾಗ ನಮ್ಮ ಫ್ಯಾಕ್ಟ್ರಿನಲ್ಲಿ ನಡೆದಾಡೋದಕ್ಕೂ ನಮ್ಗೆ ಸ್ಪೇಸ್ ಇಲ್ಲ, ಅಷ್ಟು ಐಟಮ್ ಬಂದಿದೆ. ಪ್ರೊಡಕ್ಷನ್ ಮಾಡ್ಕೊಡೋದಕ್ಕೆ ನಮ್ ಕೈಲಿ ಆಗ್ತಿಲ್ಲ, ಆ ತರ ಆಗೋಗಿದೆ. ನಿನ್ನೆ ವಿಡಿಯೋ ಮಾಡೋದಕ್ ಮಾಡೋಣ ಅಂತ ಹೇಳಿದ್ರು, ಎಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ಪೇಸೇ ಇಲ್ಲ, ಎಲ್ಲ ಕಡೆನು ಐಟಮ್ಗಳೇ ಇದೆ. ಅದಕ್ಕೆ ಬಿಸ್ನೆಸ್ ನೀವು ಮಾಡೋದು ಸರ್? ನಮ್ದು ಫುಡ್ ಬಿಸ್ನೆಸ್ ಸರ್. ಫುಡ್ ಬಿಸ್ನೆಸ್? ಓಕೆ. ಹೌದೌದು. ಅಂದ್ರೆ ಏನಾದ್ರೂ ಈ ಡ್ರೈ ಫ್ರೂಟ್ಸ್ ಟೈಪಾ, ಇಲ್ಲ ರೆಗ್ಯುಲರ್ ಈಗ ಪಾರ್ಸೆಲ್ ಕಳಿಸೋ ತರನ, ಇಲ್ಲ ಅಲ್ಲೇ ಸೇಲ್ ಮಾಡೋ? ಪಾರ್ಸೆಲ್ ಕಳಿಸೋ ತರನೇ ಸರ್. ಓಕೆ. ಪಾರ್ಸೆಲ್ ಕಳಿಸೋ ತರನೇ, ಪೀಸ್ ವರ್ಕ್ ಜಾಬ್. ಓಕೆ ಓಕೆ. ಪೀಸ್ ವರ್ಕ್ ಜಾಬ್ ಮಾಡ್ಕೊಡೋದು ನಾವು. ಜಾಬೇ ಇರಲಿಲ್ಲ, ಗುರುಗಳ ಆಶೀರ್ವಾದ, ಅವ್ರ ದಯೆ, ದೇವರ ಅನುಗ್ರಹ,
ದೇವ್ರ ಅನುಗ್ರಹದಿಂದ ಇವ್ರು ನಮಗ್ ಪರಿಚಯ ಆಗಿದ್ದು. ತುಂಬಾ ತುಂಬಾ ಸಂತೋಷ. ನಾವು ನಿಮ್ ಮೀಡಿಯಾ ಕಡೆಯಿಂದ ಅವ್ರ ವಿಡಿಯೋಸ್ ನೋಡಿ, ಅದಕ್ ಮುಂಚೆನೂ ಒಬ್ರನ್ನ ಎಲ್ಲ ಬೇರೆಯವ್ರನ್ನೆಲ್ಲ ಕೇಳಿ ಏನ್ ಸಿಗ್ಲಿಲ್ಲ, ಪರಿಹಾರ ಸಿಗ್ಲಿಲ್ಲ ನಮ್ಗೆ, ಇವ್ರ ಕಡೆಯಿಂದ ನಮ್ಗೆ ನಿಜ 100% ರಿಸಲ್ಟ್ ಬಂದಿದೆ. ನಮ್ಗೆ ತುಂಬಾ ಖುಷಿ, ಐ ಆಮ್ ವೆರಿ ಹ್ಯಾಪಿ. ಈಗ ಮಂತ್ಲಿ ಟರ್ನ್ ಓವರ್ ಏನ್ ಇಟ್ಕೊಂಡಿದ್ದೀರಾ, ಇಲ್ಲ ಯಾರಾದ್ರೂ ಎಂಪ್ಲಾಯೀಸ್ ಈಗ ಎಕ್ಸ್ಟ್ರಾ ಎಂಪ್ಲಾಯೀಸ್ ನ ಆಡ್ ಮಾಡ್ಕೊಂಡಿದ್ದೀರಾ ಸರ್? ಫಸ್ಟ್ ಬಂದು ಹೇಳಿದ್ನಲ್ಲ ಫ್ಯಾಕ್ಟ್ರಿನಲ್ಲಿ ಇಲ್ಲಾಗಿತ್ತು ಅಂತ. ಹೌದು, ಅವಾಗ ಏನಿದ್ರು ಫಸ್ಟ್ ನಡೀತಾ ಇರ್ಬೇಕಾದ್ರೆ 3 members ಇತ್ತು, ಇವಾಗ 11 ಇದಾರೆ ಲೇಬರ್ಸ್. ಅದು ಸಾಲ್ತಾ ಇಲ್ಲ, ಇವಾಗ ಮತ್ತೆ ಬರ್ತಾರೆ. ಓಕೆ, ಬಿಜಿ ಇದ್ದೀರಾ ಮತ್ತೆ ಈಗ? ಹೌದು, ತುಂಬಾ ಬಿಸಿ ಆಗ್ಬಿಟ್ಟಿದೀವಿ ಸರ್. ಅವ್ರು ಹೇಳಿದ್ರು ತುಂಬಾ ಬಿಸಿ ಆಗ್ತೀರಾ ನೀವು ಅಂತ ಹೇಳ್ಬಿಟ್ಟು ಅದೇ ತರಾನೇ ಆಗೋಗಿದೆ. ಬೆಳಿಗ್ಗೆ ಎದ್ದಾಗಿಂದ ನೈಟ್ ಮಲಗೋವರೆಗೂ ಬಿಸಿಯಾಗೇ ಇರ್ತೀವಿ. ಸೂಪರ್, ಅಂದ್ರೆ ಕೈ ತುಂಬಾ ಕೆಲಸ ಇದೆ. ಹೌದೌದೌದು, ಕೆಲಸ ನಿಮ್ ಜೊತೆ ಇನ್ನೊಂದು 11 ಕುಟುಂಬಗಳಿಗೆ ಅನ್ನ ಹಾಕಿದ್ದು, ಒಂದು ಕೆಲಸ ಕೊಟ್ಟಿದ್ದು, ಉದ್ಯೋಗ ಕೊಟ್ಟಿದ್ದು, ಒಂದು ಇದು ಸಿಕ್ತದೆ ನಿಮ್ಗೆ ಪುಣ್ಯ. ನಮ್ ಕೈಯಲ್ಲಿಲ್ಲ, ಆ ದೇವ್ರ ಅನುಗ್ರಹ, ಇವ್ರ ಗುರುಗಳ ಆಶೀರ್ವಾದ. ಅವರು ಕಾಂಟ್ಯಾಕ್ಟ್ ಮಾಡಿ ನಿಜವಾಗ್ ನಮ್ಮ ಕೈಯಲ್ಲಿ ಏನು ಅಂತ ಬದಲಾವಣೆ, ಏನು ಅಂತ ಬದಲಾವಣೆ ಮೇಜರ್ ಅವರು ಹೇಳಿದ್ದು ನಿಮಗೆ ಸರ್? ನನ್ಗೆ ಆ ಕೈಯಲ್ಲಿ ಅಮೌಂಟ್ ಇರಲಿಲ್ಲ, ಇವಾಗ ನನ್ನ ಹತ್ರ ಇದೆ. ಅಲ್ಲಲ್ಲ, ಏನ್ ಬದಲಾವಣೆ ಮಾಡ್ಕೋಬೇಕು ನೀವು ಅಂತ ಹೇಳಿದ್ರು ಸರ್? ಇದು ಭೂಮಿ ದೋಷ ಆಗಿ ಹೇಳಿದ್ರು, ಅದ್ ಭೂಮಿ ಪರಿಹಾರ ಅದ್ ಹೇಳಿದ್ರು. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅದ್ ಮಾಡಿಲ್ಲ ನಾನು. ಹೋಮ ಮಾಡಕ್ ಹೇಳಿದ್ರು, ಅದನ್ನು ಮಾಡಕ್ ಆಗಿಲ್ಲ. ಜಸ್ಟ್ ಸಿಂಪಲ್ ಸಿಂಪಲ್ ಅವ್ರು ಹೇಳಿದ್ದು, ನಾನು ಅದನ್ನ ಮಾಡ್ಕೊಂಡೆ. ಭೂಮಿ ಪೂಜೆದು ಹೇಳಿದ್ರು. ಆಮೇಲೆ ಬೇರೆ ಒಂದ್ ಸ್ವಲ್ಪ ಫುಲ್ ಸುತ್ತಲೂ ಹಾಕಕ್ ಹೇಳಿದ್ರು, ಫ್ಯಾಕ್ಟ್ರಿಗೆಲ್ಲ ಹಾಕಕ್ ಹೇಳಿದ್ರು. ಅದನ್ನ ಮಾಡಿದ್ವಿ, ಸಣ್ಣ ಪರಿಹಾರನೇ, ಜಾಸ್ತಿ ಏನು ಮಾಡಿಲ್ಲ. ಅಂದ್ರೆ ಅವ್ರೇನ್ ಅಲ್ಲಿ ಬಂದಿಲ್ಲ, ನೀವೇ ನಿಮ್ಗೇನೆ ಹೇಳಿದ್ದು ಈ ತರದ್ ಮಾಡ್ಕೊಂಡ್ಬಿಡಿ ನೀವು ಅಂತ ಫಸ್ಟ್ ಕಾಲ್ ಅಲ್ಲೇ ಹೇಳಿದ್ದು. ಆಮೇಲೆ ನಾನು ಕರ್ಸಿದ್ದೆ ಅವ್ರನ್ನ ಬಂದಿದ್ರ ಫಸ್ಟ್ ಫೋನ್ ಕಾಲ್ ಅಲ್ಲಿ ಹೇಳಿದ್ರು ಸರ್ ಅವರು, ಇದೇ ತರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅವ್ರು ಮಾಡ್ತಾ ಇದ್ದಂಗೆನೆ ನಮ್ಗೂ ಒಂದ್ ಸ್ವಲ್ಪ ಆರ್ಡರ್ ಕಾಂಟ್ಯಾಕ್ಟ್ ಎಲ್ಲ ಬಂತು. ಅವ್ರು ಹೇಳಿದ್ದು ದೇವಸ್ಥಾನ ನಮ್ಮ ಮನೆ ದೇವ್ರಿಗೆಲ್ಲ ಹೋಗ್ ಬನ್ನಿ ಅಂದ್ರು. ಅದು ಒನ್ ಟೈಮ್ ಹೋಗ್ ಬಂದಿದೆ, ನಮ್ಗೂ ರಿಸಲ್ಟ್ ಬಂತು. ಆಮೇಲೆ ಇದು ಗುರುಗಳು ಬಂದ್ಮೇಲೆ ಅನ್ಕ ಇನ್ನು ನನಗೆಲ್ಲ ಐಟಮ್ಗಳು ಇಡಕ್ ಜಾಗ ಇಲ್ಲ. ಸೋ ಈಗ ಬಂದು ಇನ್ನೊಂದು ಬಿಲ್ಡಿಂಗ್ ನೋಡ್ಬೇಕು ನೀವು. ಈಗ ಇನ್ನೊಂದು ಅವ್ರಿಗೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದೀನೋ ಅದ್ರ ಟ್ರಿಪಲ್ ಅಷ್ಟು ಬಂದ್ಬಿಡುತ್ತೆ ನನಗೆ, ಅದು ನಿಜ. ಓಕೆ, ಅಂದ್ರೆ ನಿಮಗೆ ಜೀವನ ಬದಲಾಗೈತೆ. ಚಲ್ ಬದಲಾಗೈತೆ ಆಗೈತೆ. ಈಗ ನೀವು ಹೋಗ್ತಾರ ಸ್ಪೀಡ್, ಇನ್ನೊಂದು ಬಿಲ್ಡಿಂಗ್ ಬೇಕನ್ಸುತ್ತೆ ನಿಮಗೆ ಸರ್? ಬೇಕು ಸರ್, ಸಾಲ್ತಿಲ್ಲ. ಸೊ ಒಳ್ಳೇದಾಗ್ಲಿ, ನೀವು ನಿಮ್ಮ ಒಂದು ಅನುಭವನ ಶೇರ್ ಮಾಡ್ಕೊಂಡ್ರಿ. ಯಾಕಂದ್ರೆ ರಮೇಶ್ ಅವ್ರ ಕಡೆಯಿಂದ ಪರಿಹಾರ ಪಡೆದಾದ್ಮೇಲೆ ಏನಾಯ್ತು ಅನ್ನೋದು ಒಂದು ಪ್ರಶ್ನೆಗೆ ಆನ್ಸರ್ ಬೇಕಿತ್ತು. ಸೊ ನಿಮ್ಗೆ ಅವರು ಪರಿಹಾರ ಕೊಟ್ಟಾದ್ಮೇಲೆ ನಿಮ್ಗೆ ಒಳ್ಳೇದಾಗಿರೋದು ರಿಸಲ್ಟ್. ಅವ್ರ ಆಶೀರ್ವಾದ, ಅವರು ಏನ್ ಹೇಳೋದು ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಸೊ ನಿಮ್ಮ ಖುಷಿನ ನೀವು ವ್ಯಕ್ತಪಡಿಸಿದ್ರ ಇಷ್ಟೇ ಸಾಕು ನಮ್ಗೆ. ಒಳ್ಳೇದಾಯ್ತು ಮೇಡಮ್, ನಿಮ್ ಜೊತೆ ಮಾತಾಡಿ. ಸೊ ಇನ್ನೊಂದಷ್ಟು ಕುಟುಂಬಗಳಿಗೆ ನೀವು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತೀವಿ. ನೀವು ಚೆನ್ನಾಗಿರ್ಬೇಕು. ಸೊ ಒಳ್ಳೇದಾಗಿ, ನಿಮ್ಮ ನಿಮ್ಮಂತವ್ರ ಆಶೀರ್ವಾದ, ಗುರುಗಳ ಆಶೀರ್ವಾದ. ಓಕೆ, ನಿಮ್ಮ ಮೀಡಿಯಾ ಕಡೆಯಿಂದ ನಮ್ಗಾಗಿರೋ ತುಂಬಾ ಅನುಕೂಲ. ಒಳ್ಳೇದಾಯ್ತು ಮೇಡಮ್. ಓಕೆ, ನಮಸ್ಕಾರ. ಸೊ ಇವರು ತುಂಬ ಒಳ್ಳೆ ಒಂದು ರಿಸಲ್ಟ್ ಪಡ್ಕೊಂಡಿದ್ದಾರೆ ನಿಮ್ಮ ಕಡೆಯಿಂದ. ಆಕ್ಚುಲಿ ಸರ್ ಇವರು ಅದೇ ಮುಚ್ಚಿಬಿಟ್ಟಿದ್ರು ಫ್ಯಾಕ್ಟ್ರಿನ. ಮತ್ತೆ ನಾನು ಏನು ಫ್ಯಾಕ್ಟ್ರಿ ಅಂತ ಹೇಳಿಲ್ಲ, ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಗೌರ್ಮೆಂಟ್ಗೆ. ಇವರು ಫುಡ್ ಪ್ರೊಸೆಸ್ ಮಾಡಿ ಗೌರ್ಮೆಂಟ್ಗೆ ಸಪ್ಲೈ ಮಾಡೋದು ಇವರು. ಅದು ತುಂಬ ದೊಡ್ಡ ಇಂಡಸ್ಟ್ರಿನೇ ಇದೆ ಇವ್ರದ್ದು. ಓಕೆ, ಇನ್ನೇನು ಮುಚ್ಚೆ ಅಂತ ಮಾಡಿ ಮಿಷಿನರೀಸ್ ಎಲ್ಲ ಮಾಡ್ಕೊಂಡು ಇವರೆಲ್ಲಾದರೂ ಜಾಬ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು. ಆಮೇಲೆ ನಮ್ಮ ಮೀಡಿಯಾನ ನೋಡಿಬಿಟ್ಟು ಮೀಡಿಯಾದಲ್ಲಿ ನಮಗೆ ಕಾಂಟ್ಯಾಕ್ಟ್, ಮೊದಲು ಯಾರೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರೇನು ಒಳ್ಳೇದಾಗಲಿಲ್ಲ ಅಂತ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನನಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಾನು ಅವ್ರಿಗೆಲ್ಲ ಪರಿಹಾರ ಕೊಟ್ಟೆ. ಗೌರ್ಮೆಂಟ್ಗೆ ಇನ್ನೇನು ಗೌರ್ಮೆಂಟ್ ಕೊಟೇಷನ್ ಕೊಡಕ್ಕೆ ಹೋಗ್ಬೇಕು, ಮೇಡಮ್ ನನಗೆ ಕಾಲ್ ಮಾಡಿದ್ರು, ಸರ್ ಕೊಟೇಷನ್ ಎಷ್ಟು ಕೊಡಬೇಕು ಅಂತ, ನೀವೆಷ್ಟು ಇಟ್ಟಿದ್ದೀರಾ ಅಂತ ಹೇಳಿದೆ. ಅವರೊಂದು ಕೊಟೇಷನ್ ಇಟ್ಟಿದ್ರು, ಅದು ಆ್ಯಕ್ಚುಲಿ ಅದು ಡೇಂಜರ್ ನಂಬರ್ ಇತ್ತು ಅದು. ಓಕೆ, ಅವಾಗ ನಾನು ಅಷ್ಟು ಬೇಡ ಮೇಡಮ್ ಅವರೇ, ನಾನು ಹೇಳೋಷ್ಟು ನಂಬರ್ನ ಇಡಿ, ಅಂದರೆ ಅಮೌಂಟ್ ನಾನು ಹೇಳೋಷ್ಟು ಇಡಿ, ನಿಮ್ಗೆ ಇಮ್ಡಿಯೇಟಾಗಿ ಇವತ್ತೇ ಕೊಟೇಷನ್ ಸಿಗುತ್ತೆ ಅಂತ. ನಾನು ಹೇಳಿದ ಕೊಟೇಷನ್ ತೊಗೊಳಗೆ ಲೆಟ್ರ್ ಕೊಟ್ಟರು, ಅವಾಗಲೇ 5 minutes ಓಕೆ ಆಯಿತು ಗೌರ್ಮೆಂಟಿಂದ ಇವ್ರಿಗೆ ಸ್ಯಾಂಕ್ಷನ್. ಅವತ್ತೇ ಮೆಟೀರಿಯಲ್ ಕೂಡ ಗೋಡೌನ್ಗೆ ಬಂದೇ ಬಿಡ್ತು ಇವ್ರಿಗೆ. ಮತ್ತು ಈಗ ಇವರು ಆ್ಯಕ್ಚುಲಿ ಫಸ್ಟ್ ನನ್ನ ಪರಿಹಾರ ಕೊಟ್ಟಮೇಲೆ ಇವ್ರಿಗೆ ರೀಸ್ಟಾರ್ಟ್ ಆಯಿತು, ಮೆಟೀರಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು, ಎಲ್ಲ ಸ್ಟಾರ್ಟ್ ಆಯಿತು.
ಮತ್ತೆ ನಾನು ಹೇಳಿದೆ ಒಂದ್ಸತಿ ವಾಸ್ತು ನೋಡ್ಬೇಕು ಮೇಡಮ್ ಅವರೇ, ಇಲ್ಲ ಅಂತಂದ್ರೆ ಅದೊಂಚೂರು ಪ್ರಾಬ್ಲಮ್ ಆಗ್ಬೋದು ನಿಮಗೆ ಅಂತ. ಆಯ್ತು ಬನ್ನಿ ಸರ್ ಅಂತ ಹೇಳಿದ್ರು. ನಾನು ವಾಸ್ತು ಕೂಡ ತುಂಬ ಚೆನ್ನಾಗಿ ನೋಡ್ತೀನಿ ಸರ್, ಆಮೇಲೆ ಫ್ಯಾಕ್ಟ್ರಿ ಮನೆ ಆಗಲಿ ಏನೇ ಆಗಲಿ ವಾಸ್ತು ಇವ್ರಿಗೆ ಕರೆದೆ, ತುಂಬ ಮನೆಗಳಿಗೆಲ್ಲ ಹೋಗಿದ್ದೀನಿ, ತುಂಬ ಫ್ಯಾಕ್ಟ್ರೀಸ್ ಎಲ್ಲ ವಾಸ್ತು ನೋಡ್ತೀನಿ ನಾನು. ಆಮೇಲೆ ಹೋಗಿ ವಾಸ್ತು ಎಲ್ಲ ನೋಡಿ ಮಾಡಿಕೊಟ್ಬಿಟ್ಟು ಬಂದೆ. ಇವಾಗ ಇವ್ರಿಗೆ ಇನ್ನೊಂದು ಹೊಸ ಫ್ಯಾಕ್ಟ್ರಿ ನೋಡ್ಬಿಟ್ಟು ಬಂದಿದ್ದೀನಿ, ದೊಡ್ಡ ಫ್ಯಾಕ್ಟ್ರಿ. ಇವಾಗ ಇರೋದು ಇವರು ಒಂದು 5,000 square feet 10,000 square feet ಅಲ್ಲಿ, ಇನ್ನೊಂದು ಈಗ ಒಂದು 15-20 square ಅಂದರೆ 15,000 square feet ಅಲ್ಲಿ ಒಂದು ಹೊಸ ಫ್ಯಾಕ್ಟ್ರಿ ಮಾಡೋದಕ್ಕೆ ಅಲ್ಲಿ ಜಾಗ ಎಲ್ಲ ನೋಡಿ ಓಕೆ ಮಾಡಿಬಿಟ್ಟು ಬಂದೆ. ಇಲ್ಲಿ ತುಂಬ ಜಾಗ ತುಂಬ ಚಿಕ್ಕದಿತ್ತು, ಒಂದು 10,000 square feet ಫ್ಯಾಕ್ಟ್ರಿ, ಅಲ್ಲೇ ಜಾಗ ಸಾಕಾಗ್ತಲ್ಲ ಮೇಡಮ್, ಲೋಡ್ ಇಳಿಸ್ಕೊಳಕ್ಕಾಗ್ತಾಯಿಲ್ಲ. ಇವ್ರಿಗೆ ಒಂದು 50,000 ton ಆರ್ಡ್ರ್ ಬಂದಿದೆ ಈಗ ಫುಡ್ ಫ್ಯಾಕ್ಟ್ರಿ, ತುಂಬ ಚೆನ್ನಾಗಿ ನಡೆಯಿದೆ, ತುಂಬ ಖುಷಿಯಾಗಿ ಹೇಳ್ಕೊಂಡಿದ್ದಾರೆ. ನಮ್ಮ ಹತ್ರ ಯಾರೇ ಬರಲಿ ಸರ್, 100% ಒಳ್ಳೇದು ಮಾಡಿಕೊಡ್ತೀವಿ. ಮತ್ತು ಫ್ಯಾಕ್ಟ್ರಿಗಳು ನಿಂತೋಗಿರೋ ಫ್ಯಾಕ್ಟ್ರಿ, ಲಾಸ್ ಆಗಿರೋ ಫ್ಯಾಕ್ಟ್ರಿ ಇರಲಿ, ಯಾವುದೇ ಇನ್ರಿ ಬಿಸ್ನೆಸ್ ಇರಲಿ, ಎನಿ ಕೈಂಡ್ ಆಫ್ ಬಿಸ್ನೆಸ್ಸು, ತುಂಬ ಚೆನ್ನಾಗಿ ಪರಿಹಾರ ಕೊಡ್ತೀವಿ. ಈ ನಂಬಿ ಬಂದರೆ ನಮ್ಮ ಕಡೆಯಿಂದ 100% ನಾವು ಕೊಟ್ಟಿರ್ತೀವಿ. ಲಾಸ್ ಆಗಿರೋ ಕಂಪ್ನಿನ ಕೂಡ ನಾವು ರೀಸ್ಟಾರ್ಟ್ ಮಾಡಿಸ್ತೀವಿ. ಅಂದರೆ ಆನೆಸ್ಟಾಗಿ 100% ಅದ್ರ ಮೇಲೆ ಎಫರ್ಟ್ ಹಾಕಿ ಹೌದು ಡೆವಲಪ್ ಆಗೋದಕ್ಕೆ ತುಂಬ ಏನು ಕೊಡಬೇಕು ಅವ್ರಿಗೆ ಪರಿಹಾರ ನಾವು ಕರೆಕ್ಟಾದ ವೇ ತೋರಿಸ್ಕೊಡ್ತೀವಿ, ಅವ್ರಿಗೆ ಕರೆಕ್ಟಾದ ವೇ ತೋರಿಸ್ಕೊಡ್ತೀವಿ. ಕರೆಕ್ಟಾದ ದಿನ ನಕ್ಷತ್ರ ಗಳಿಗೆಯಲ್ಲಿ ಇಂಥ ಗಳಿಗೆಯಲ್ಲಿ ಇಂಥ ನಕ್ಷತ್ರದಲ್ಲಿ ಇಂಥ ಪೂಜೆನೇ ಮಾಡಬೇಕಂತ ನಾವು ಅವ್ರಿಗೆ ಸಜೆಸ್ಟ್ ಮಾಡಿರ್ತೀವಿ. ಅಂದರೆ ತುಂಬ ಪರಿಹಾರಗಳು ಕೊಟ್ಟಿರ್ತೀವಿ ಅವ್ರಿಗೆ. ನಾವು ನಮ್ಮ ಜ್ಞಾನಕ್ಕೆ ಏನೇನು ಬರುತ್ತೋ ಅಂದರೆ ನಮ್ಮ ಜ್ಞಾನ, ನಾನು ಜ್ಯೋತಿಷ್ಯ ಹೇಳಬೇಕಾದ್ರೆ ನಾನು ಸುಮ್ಮನೆ ಜನ್ರಲ್ ಆಗಿ ಹೇಳೋದಿಲ್ಲ, ನಾನು ಜ್ಞಾನದಲ್ಲಿ ಕುತ್ಕೊಂಡು ಅದನ್ನು ಹೇಳೋದು, ನಾನು ಹೇಳೋದು ಏನಿದೆಯೋ ಅದು 100% ಟ್ರೂತ್ ಆಗಿ ನಡೆಯುತ್ತೆ ಅವ್ರಿಗೆ. ಅದೊಂದು ದೇವ್ರು ನನಗೊಂದು ಸಾಸಿವೆ ಕಾಳಷ್ಟು ಜ್ಞಾನ ಕೊಟ್ಟಿದ್ದಾನೆ, ಅದನ್ನು 4 ಜನಕ್ಕೆ ಒಳ್ಳೇದು ಮಾಡುತ್ತೀವಿ ಹೊರತು ಕೆಟ್ಟದಂತ ಯಾರಿಗೂ ಮಾಡೋದಿಲ್ಲ. ಅದರಿಂದ ತುಂಬ ಜನ ಒಳಿತ್ಕೊಂಡಿದ್ದಾರೆ, ತುಂಬ ಜನನೂ ಚೆನ್ನಾಗಿದ್ದಾರೆ. ಅವ್ರಿಗೆ ನೋಡಿ ಬಿಸ್ನೆಸ್ಸು ಇವಾಗ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ಆರ್ಡ್ರ್ ಬಂದಿದೆ, ಚೆನ್ನಾಗಿದ್ದಾರೆ ಮೇಡಮ್. ಅದು ಫಸ್ಟು ಅವ್ರಿಗೆ ಒಳ್ಳೇದಾದ್ಮೇಲೆ ನನ್ನ ಕರೀರಿ ಅಂತ ಹೇಳಿರ್ತೀನಿ ನಾನು ಫಸ್ಟ್ ಅವ್ರಿಗೆ. ನಿಮಗೆ ಫಸ್ಟು ರೀಸ್ಟಾರ್ಟ್ ಆಗಿಬಿಡುತ್ತೆ, ಬಿಸ್ನೆಸ್ ರೀಸ್ಟಾರ್ಟ್ ಆಗಿ ಅವ್ರಿಗೆ ಎಲ್ಲ ಥರನೂ ಗ್ರೋತ್ ಆದಮೇಲೆ ಸ್ವಲ್ಪ ಹಣನೂ ಬಂದಿರುತ್ತೆ. ಯಾಕಂದರೆ ನಮ್ಮನ್ನು ಕರಿಬೇಕಾದ್ರೂ ಸುಮ್ಮನೆ ಕರೆಯೋಕ್ಕಾಗಲ್ವಲ್ಲ, ಏನೋ ನಮ್ಮದು ಸ್ಮಾಲ್ ಫೀಸ್ ಇರುತ್ತೆ, ಖರ್ಚು ವೆಚ್ಚ ಕೊಡಬೇಕಾಗುತ್ತೆ. ಅದನ್ನು ನೀವು ಹೊಂದಾಣಿಕೆ ಮಾಡಿಕೊಂಡೆ ಕರೀರಿ ಅಂತ ಹೇಳ್ತೀವಿ. ಅವಾಗ ಅವ್ರಿಗೂ ಕರೆದು ಎಲ್ಲ ನೋಡಿಕೊಂಡು ಮಾಡಿಕೊಟ್ಟಿದ್ದೀನಿ. ಈಗ ಹೊಸ ಫ್ಯಾಕ್ಟ್ರಿ ಇನ್ನೊಂದು ಮಾಡ್ತಾ ಇದ್ದಾರೆ ಅವರು, ಎರಡು ಕಡೆ ಫ್ಯಾಕ್ಟ್ರಿ ರಿಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಜನನೂ ಈಗ ಟೋಟಲ್ಲು ಫಸ್ಟ್ ಒಬ್ಬರು ಕೂಡ ಇದ್ದಿಲ್ಲ, ಈಗ 11 ಜನ ಇದ್ದಾರೆ ಅಂತ ಹೇಳಿದ್ರು. ಟೋಟಲ್ 30 ಜನ ಬೇಕು ಅಂತ ಹೇಳಿದ್ದಾರೆ. ಅವರು ಮಾವ ಅವರೆಲ್ಲಾನು ನೋಡ್ತಾ ಇದ್ದಾರೆ, ಇಬ್ಬರು ಮೇಡಮ್ ಅವರೇ ಮೇಯ್ನು, ಅವರೆಲ್ಲ ನೋಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇದೊಂದು ರಮೇಶ್ ಶರ್ಮ ಅವ್ರ ಕಡೆಯಿಂದ ಪರಿಹಾರ ಪಡೆದಾದ್ಮೇಲೆ ಮುಚ್ಚಬೇಕಾಗಿರೋ ಫ್ಯಾಕ್ಟ್ರಿ ಮತ್ತು ರೀಓಪನ್ ಆಗಿ ಇವತ್ತು ಮತ್ತಷ್ಟು ಜನಕ್ಕೆ ಒಂದು ಉದ್ಯೋಗ ಕೊಡೋ ಲೆಕ್ಕಕ್ಕೆ ಅದು ಬೆಳೀತಾ ಇದೆ, ಬೆಳೆದಿದೆ, ಇನ್ನೂ ಡೆವಲಪ್ಮೆಂಟ್ ಆಗೋ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಸಾಕಷ್ಟು ಸಂಪಾದನೆಯೂ ಅಲ್ಲಿ ನಡೀತಾ ಇರೋದ್ರಿಂದ ಜೀವನ ಬದಲಾಗೈತೆ ಅವ್ರದ್ದು. ಅವರ ಖುಷಿ ಮಾತಾಡಿದ್ರು, ಅವರು ಸಂತೋಷ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಈ ರೀತಿ ಒಂದು ರಮೇಶ್ ಶರ್ಮ ಅವ್ರದ್ದು ಒಂದು ವಿಚಾರಗಳು. ಸೊ ಅಲ್ಲಿ ಏನು ಮಿಸ್ಟೇಕ್ ಆಗಿರುತ್ತೆ, ಏನು ತೊಂದರೆ ಆಗಿರುತ್ತೆ, ಅವುಗಳನ್ನ ಸರಿ ಮಾಡಿದ್ಮೇಲೆ ಅಲ್ಲಿ ಮತ್ತೆ ಗ್ರೋತ್ ಆಗೋದಕ್ಕೆ ಎಲ್ಲ ಏನೆಲ್ಲ ಪ್ಲಾನ್ಗಳು ಹಾಕ್ಕೊಡ್ಬೇಕು ಅದನ್ನು ಹಾಕ್ಕೊಡ್ತಾರೆ, ಅದಾದಮೇಲೆ ಆಟೋಮೆಟಿಕ್ ಗ್ರೋತ್ ಬರುತ್ತೆ. ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ, ವಿತ್ ಒಬ್ಬರು ಸಾಕ್ಷಿ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಅವ್ರ ಹತ್ರ ಮಾತಾಡ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ. ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.